ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು 192ನೆಯ ಕಾರ್ಯಕ್ರಮ. ಸುಬೇದಾರರಿಗೆ ಪ್ಯಾದೆ ಮಾತು. ಕಥೆಯ ಹೆಸರು ಸುಬೇದಾರರಿಗೆ ಪ್ಯಾದೆ ಮಾತು. ಈಗ ಕೆಲವು ದಿವಸಗಳ ಹಿಂದೆ ನಾನು ನನ್ನ ಕೆಲಸದಿಂದ ವಿಶ್ರಾಂತನಾದ ಮೇಲೆ ನನ್ನ ಸ್ವಂತ ಕೆಲಸದ ಮೇಲೆ ಒಂದು ಪುರಕ್ಕೆ ಹೋಗಿದ್ದೆ. ಈ ಕಥೆಯಲ್ಲಿ ಬರುವ ಜನರನ್ನು ಹುಡುಕಿಸುವುದಕ್ಕೆ ಅವಕಾಶವಿಲ್ಲದೇ ಇರಲೆಂದು ಊರ ಹೆಸರನ್ನು ಮರೆಸಿದ್ದೇನೆ. ನಾನು ಹಿಂದೆ ಆ ಡಿಸ್ಟ್ರಿಕ್ಟ್ನಲ್ಲಿ ಕೆಲಸ ಮಾಡಿದ್ದೆ. ಈ ಸಲ ಹೋದಾಗ ಒಂದು ಸಂಜೆ ಬಂಗಲೆಯ ಬಳಿ ಶತಪಥ ಸುತ್ತುತ್ತಿದ್ದೆ. ಆಗ ಅಲ್ಲಿ ನಾನು ಹಿಂದೆ ನೋಡಿದ್ದ ಒಬ್ಬ ಮನುಷ್ಯ ಬಂದರು. ಆತನ ನಿಜವಾದ ಹೆಸರನ್ನು ನಾನು ಹೇಳುವುದಿಲ್ಲ, ಅದು ರಾಮಣ್ಣ ಎಂದಿಟ್ಟುಕೊಳ್ಳಿ. ನಾನು ಹಿಂದೆ ಈ ಡಿಸ್ಟ್ರಿಕ್ಟ್ನಲ್ಲಿ ಇದ್ದಾಗ ಈ ರಾಮಣ್ಣನವರ ನನ್ನ ಗಮನಕ್ಕೆ ಬಂತು. ರಾಮಣ್ಣ ಬಹು ನಾರು ಮನುಷ್ಯ, ಹೊಂಚಕ್ಕೆ ಸೋತನೆಂದು ಒಪ್ಪುವವರಲ್ಲ. ಆ ವ್ಯವಹಾರ ಅದು ಎಷ್ಟು ಕೋರ್ಟಿಗೆ ಹೋಯಿತು, ಎಲ್ಲೆಲ್ಲಿ ಹೋಯಿತು, ಏನಾಯಿತು, ರಾಮಣ್ಣನಿಗೆ ಒಬ್ಬರ ಹೊರತು ಇನ್ನು ಯಾವ ಮನುಷ್ಯನಿಗೂ ಸಂಪೂರ್ಣವಾಗಿ ಗೊತ್ತಿಲ್ಲ. ನಾನು ಶತಪಥ ನಡೆಯುವಾಗ ರಾಮಣ್ಣ ಬಂದಾಗ ನಾನು ಆ ಕಡೆಗೆ ನೋಡಿದೆ. ರಾಮಣ್ಣ, ನಮಸ್ಕಾರ ಮಹಾಸ್ವಾಮಿ ಎಂದರು. ನಾನು, ರಾಮಣ್ಣನವರು ಅಲ್ವೇನ್ರಿ ಅಂದೆ. ಹೌದು ಮಹಾಸ್ವಾಮಿ ಎಂದರು. ನಾನು, ನನ್ನ ಜ್ಞಾಪಕ ಇದೆಯೇನ್ರಿ ನಿಮ್ಗೆ? ರಾಮಣ್ಣ, ಅಯ್ಯೋ ಮಹಾಸ್ವಾಮಿ, ತಮ್ಮ ಜ್ಞಾಪಕ ಇಲ್ಲದ ಹಾಗೆ ನನಗೆ ಬಂದ ಪದವಿಯೇನು ಎಂದರು. ನಾನು, ಯಾರು ಹೇಳಿ, ಯಾವಾಗ ನೋಡಿದ್ದೀರಿ ಎಂದು ನಾನು ಕೇಳಿದೆ. ರಾಮಣ್ಣ, ಇದೇನು ಮಹಾಸ್ವಾಮಿ, ತಾವೂ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಫಾರ್ ಡೆಪ್ಯೂಟಿ ಕಮಿಷನರ್ ಆಗಿದ್ರಲ್ಲ, ನಮ್ಮ ಆ ಅಯ್ಯಂಗಾರು ಅವರು ನನ್ನ ಜಮೀನು ನೋಡಕ್ಕೆ ಬಂದಿರಲ್ವೇ ಎಂದರು. ಹೌದು ಎಂದು ಹೇಳಿದೆ. ನಿಮ್ಮದೊಂದು ವ್ಯವಹಾರವಿತ್ತಲ್ಲ, ಅದು ಏನಾಯಿತು ಎಂದೆ. ರಾಮಣ್ಣನವರು, ಅಯ್ಯೋ ಮಹಾಸ್ವಾಮಿ, ಅದರ ಮಾತು ಏನು ಹೇಳೋದು. ಸುಬೇದಾರರು ಒಂದು ರೀತಿ ಮಾಡಿದರು, ಸಬ್ ಡಿವಿಷನ್ ಅವರು ಇನ್ನೊಂದು ರೀತಿ ಮಾಡಿದರು, ಡೆಪ್ಯೂಟಿ ಕಮಿಷನರು ಅದೇ ಸರಿ ಎಂದರು, ರೆವಿನ್ಯೂ ಕಮಿಷನರು ಅದಕ್ಕೇನೋ ಒಂದು ಕೊಕ್ಕೆ ಇಟ್ಟರು, ಸರ್ಕಾರಕ್ಕೆ ಹೋದರೆ ಅಲ್ಲಿ ಅವರು ಪಾಯಿಂಟು ನಾವು ಅಪೀಲ್ ಹಿಡಿಯುವುದಿಲ್ಲ ಎಂದರು. ರಾಮಣ್ಣನವರ ಮಾತು ನನಗೆ ಅರ್ಥವಾಗಲಿಲ್ಲ. ಏನ್ರಿ ಅದು ಪಾಯಿಂಟು ಎಂದೆ. ಪಾಯಿಂಟ್ಗ ಪ್ಯಾಗೆಟ್ ಎಂದೆ. ಪಾಯಿಂಟ್ಗ ಪ್ಯಾಗೆಟ್ ಅಂದ್ರೆ ಮಹಾಸ್ವಾಮಿ, ವಿದ್ಯಮಾನದ ಪಾಯಿಂಟು, ಪಾಯಿಂಟು ಲಾ ಎನ್ನುವುದು ಇನ್ನೊಂದು ತರ ಪಾಯಿಂಟು. ಪಾಯಿಂಟ್ ಆ ಪ್ಯಾಗೆಟ್ಟು ಹಿಡಿಯೋಲ್ಲ ಅಂದ್ರೋ ಇಲ್ವೋ. ನಾನು ಸರ್ಕಾರಕ್ಕೆ, ಸರಿ ಮಹಾಸ್ವಾಮಿಗಳೇ, ವಿದ್ಯಮಾನದ ಪಾಯಿಂಟ್ಗಳೇ ತಲೆ ಕೆಳಗಾಗಿರುವುದು, ನಮ್ಮ ಸುಬೇದಾರರು ಅದರಲ್ಲೇ ನನಗೆ ಅನ್ಯಾಯ ಮಾಡಿದರು, ಅದನ್ನೇ ಸರಿ ಮಾಡಲ್ಲ ಎಂದರೆ ನನಗೇನು ಗತಿ ಅಂತ ಗಟ್ಟಿಯಾಗಿ ಕೂಗಿ ಹೇಳಿದೆ ಮಹಾಸ್ವಾಮಿ. ಮೆಲ್ಲಗೆ ಹೇಳಿದ್ರೆ ಅಪೀಲ್ ಹಿಡಿತಿರ್ಲಿಲ್ಲ ಅಂತ ಕಾಣುತ್ತೆ, ಕೂಗಿಕೊಂಡೆನೋ ಇಲ್ಲವೋ ಹಿಡಿಯಿತು. ಕೊನೆಗೆ ಎಲ್ಲ ಏನೋ ನನ್ನ ಕಡೆಗೆ ಪೈಸಲಾಯಿತು ಎಂದರು. ಹೋಗಲಿ, ಕೊನೆಗೆ ನಿಮ್ಮ ಹಾಗಾಯ್ತಲ್ಲ, ಈಗ ಎಲ್ಲಿ ಆ ಸುಬೇದಾರರು ಎಂದೆ. ಎತ್ತ ಹೋದರು, ಪಿಂಚನಾಗಿ ಎಲ್ಲೋ ಇರಬೇಕು ಅಂತ ಕಾಣುತ್ತೆ. ಆದರೆ ಮಹಾಸ್ವಾಮಿ, ಇಲ್ಲಿರ್ಬೇಕಾದ್ರೇನೆ ಪೂರಾ ಪಜಿತಿಗೆ ಸಿಕ್ಕಾಕೊಂಡ್ರು ಮಹಾಸ್ವಾಮಿ, ಅವ್ರದ್ದು ಅದೇ ಒಂದು ಕತೆ ಎಂದರು. ನಾನು, ಏನು ಆ ಕತೆ ಎಂದು ನಾಲ್ಕೈದು ವಿಷಯ ಹೇಳಿದರು. ಅದರಲ್ಲಿ ಒಂದನ್ನು ಕುರಿತು ಸುಬೇದಾರಿಗೆ ಪ್ಯಾದೆ ಮಾತಾಗಿ ಹೋಯಿತು ಮಹಾಸ್ವಾಮಿ ಎಂದರು. ಈ ಸುಬೇದಾರ ಪ್ಯಾದೆ ಮಾತಿನ ಕಥೆಯನ್ನು ಸುಮಾರು ರಾಮಣ್ಣ ಹೇಳಿದಂತೆ ಹೇಳುತ್ತೇನೆ. ಆ ಸುಬೇದಾರು ಮಹಾಸ್ವಾಮಿ ಸ್ವಲ್ಪ ಪೂರ್ವದ ತರಹ, ನಿಮಗೂ ತಿಳಿದಿತ್ತಲ್ಲ ನನ್ನ ಕೇಸಿನಲ್ಲಿ ಇನ್ನೊಂದು ಕಡೆಯಿಂದ ಸ್ವಲ್ಪ ಸಂಭಾವನೆ ತೆಗೆದುಕೊಂಡು ಏನೇನೋ ಬರೆದು ಹಾಕಿದ್ದು, ಅವರಿಗೆ ಹೆಂಗಸರು ಅಂದರು ಸ್ವಲ್ಪ ಕಣ್ಣೆ, ಇಂಥದ್ದೆಲ್ಲ ಏನು ಮಹಾಸ್ವಾಮಿ ಜನಕ್ಕೆ ತಿಳಿಯೋದೇ ತಡ, ಪಟಿಂಗರು ಕರಟಕ ದಮನಕರ ಹಾಗೆ ಹತ್ತಿರ ಸೇರುತ್ತಾರೆ, ಒಂದೆರಡು ವರ್ಷ ಹೀಗೆ ನಡೆಯುತ್ತೇನಿ. ಇದರಲ್ಲಿ ಅವರಿಗೆ ಸಹಾಯ ಒಬ್ಬ ಅಡಿಗೆಯವನು ಸೇರಿದ. ಅವರು ಎಲ್ಲಿ ಹೋದರೂ ಅವರ ಜೊತೆಗೆ ಇರುತ್ತಿದ್ದ ಮಹಾಸ್ವಾಮಿ, ನಿಮಗೆ ಜ್ಞಾಪಕ ಇರಬಹುದು, ಇಂಥ ಕೆಲಸ ಮಾಡುವವರಿಗೆ ಇಂಥ ಲಫಂಗರು ಸಿಕ್ಕಿದರೆ ಬಹಳ ಅನುಕೂಲ ಸ್ವಾಮಿ. ಈ ಪೋಲಿ ಅವರಿಗೆ ಸಿಕ್ಕಿದ್ದು ರಾಮದೇವರಿಗೆ ಹನುಮಂತ ಸಿಕ್ಕಿದಾಗ ಆಗೋಯ್ತು. ಈ ಸೇವಕನೇ, ಈ ಹೆಂಡತಿ ಮಕ್ಕಳು ಇರಲಿಲ್ಲ, ಅವನು ಯಾವ ಊರಿಂದ ಬಂದನು ಅದೂ ನನಗೆ ಗೊತ್ತಿಲ್ಲ, ಬಂದಾಗ್ಲೇನೋ ಸುಮ್ಮನೆ ಅಡಿಗೆಯವನು ಅಂತಲೇ ಬಂದ. ಸುಬೇದಾರರಿಗೆ ಇದಕ್ಕೆ ಮೊದಲು ಸಿಕ್ಕಿದ್ದ ಅಡಿಗೆಯವರು ಕ್ಯಾಂಪಿನಿಂದ ಖರ್ಚಾಗದೆ ಇರುವ ಹಾಗೆ ನೋಡ್ಕೋತಾ ಇದ್ರು, ಅಲ್ಪ ಸ್ವಲ್ಪ ಏನಾದರೂ ಮನೆಗೆ ಬರೋದು. ಈ ಮನುಷ್ಯ ಏನ್ ಮಾಡಿದ, ಕ್ಯಾಂಪಿನಲ್ಲಿ ಬರುವ ಸಾಮಾನು ಕ್ಯಾಂಪಿನಲ್ಲಿ ಖರ್ಚಾಗಿ ಹೋದರೆ ಏನು ಪ್ರಯೋಜನ ಅಂತ ಅದರಲ್ಲಿ ಮೊದಲು ಮನೆಗೆ ಬೇಕಾದ ಸಾಮಾನುಗಳನ್ನು ಕಳಿಸಿಕೊಟ್ಟು ಬಿಟ್ಟು ಉಳಿದದನ್ನು ಕ್ಯಾಂಪಿನಲ್ಲಿ ಉಪಯೋಗಿಸುವುದಕ್ಕೆ ಮೊದಲು ಮಾಡಿದ. ಇದು ಯಾರಿಗೆ ತೋರಬೇಕು? ಗ್ರಾಮದ ಗೌಡ ಶಾನುಭಾಗ ಸುಬೇದಾರರನ್ನು ಹಸಿದುಕೊಂಡಿರುವುದಕ್ಕೆ ಬಿಡೋಕಾಗುತ್ತದೇನು?
ಇಷ್ಟಕ್ಕೆ ಸುಬೇದಾರಿಗೆ ಕೆಟ್ಟ ಹೆಸರಿಲ್ಲ. ಯಾಕೆ? ಕ್ಯಾಂಪಿನ ಸಾಮಾನು ಮನೆಗೆ ಕಳಿಸಿದ ಅವರಲ್ಲ, ಎಲ್ಲ ಅಡುಗೆಯವನು ತಪ್ಪು. ಇನ್ನು ಅಂತ ಕಷ್ಟವಾದರೆ ಮಹಾಸ್ವಾಮಿ ನಿಮ್ಮ ಅಡುಗೆಯವನು ಹೀಗೆ ಮಾಡುತ್ತಾ ಇದ್ದಾನೆ ಅಂತ ಅವರ ಹತ್ತಿರ ಹೋಗಿ ಹೇಳಬೇಕು. ಇದೇನು ದೊಡ್ಡ ವಿಚಾರ? ಇಷ್ಟಕ್ಕೆ ಶಾನುಭಾಗರಿಗೆ ಪಟೇಲರಿಗೆ ಏನು ಖರ್ಚು? ಗ್ರಾಮದ ಚಂದ ಹಣದಲ್ಲಿ ಎಲ್ಲ ಹೋಗುತ್ತೆ. ಶಾನುಭಾಗರ ಕತೆ ಕೇಳಿದ್ದೀರಲ್ಲ ಸ್ವಾಮಿ. ಯಾವ ಕತೆ? ಜಮಾಬಂದಿ ಜಲ್ಮಾನೆ ಕತೆ ಮಹಾಸ್ವಾಮಿ. ಏನಾಯ್ತು ಹೇಳಿ? ಯಾವುದೋ ಜಮಾಬಂದಿಲಿ ಮಹಾಸ್ವಾಮಿ ಡೆಪ್ಯೂಟಿ ಕಮಿಷನರಿಗೆ ಶಾನುಭಾಗರ ಮೇಲೆ ಬಹಳ ಕೋಪ ಬಂದಿತ್ತಂತೆ. ನಿನಗೆ 10 ರೂಪಾಯಿ ಜಲ್ಮಾನೆ ಹಾಕಿದ್ದೇವೆ ಅಂದ್ರು. ಶಾನುಭೋಗ ಆಗ ಸುಮ್ಮನಿದ್ದು ಬಿಟ್ಟ. ಜಮಾಬಂದಿ ಆದ ಮೇಲೆ ಸಾಹೇಬರೆದುರಿಗೆ ನಿಂತುಕೊಂಡು ಕೈ ಮುಗಿದ. ಏನಯ್ಯ ಅದು ಎಂದರು. ಮಹಾಸ್ವಾಮಿ, ತಾವು ನನಗೆ 10 ರೂಪಾಯಿ ಜುಲ್ಮಾನೆ ಹಾಕಿರುಣವಾಗಿದೆ. ನಮ್ಮ ಗ್ರಾಮ ಬಡ ಗ್ರಾಮ, ಇಷ್ಟು ದೊಡ್ಡ ಜುಲ್ಮಾನೆ ತಡೆಯಲಾಗದು ಅಂದನಂತೆ. ಡೆಪ್ಯೂಟಿ ಕಮಿಷನರು ಜುಲ್ಮಾನೆ ಹಾಕಿದರೆ ಶಾನುಭೋಗ ಕೊಡುತ್ತಾನೆಯೇ? ಗ್ರಾಮದ ಜನ ಕೊಡುತ್ತಾರೆ. ಸುಬೇದಾರ ಕ್ಯಾಂಪು ಖರ್ಚು ಅಷ್ಟೇ. ಸರಿ ಲಫಂಗ, ನಮಗೆ ಉಳಿತಾಯ ಮಾಡಿದ್ದನ್ನ ಸುಬೇದಾರು ನೋಡಿದರು. ಅವರು ಸಂತೋಷಕ್ಕೆ ಪಾರವೇ ಇಲ್ಲ. ಮನೆಯಲ್ಲಿ ಅಮ್ಮ ಅವರಿಗೂ ಬಹಳ ಸಂತೋಷ. ಈಗ ಬಂದಿರುವವನು ಮನೆ ಅಡಿಗೆಯವನೇ, ಮನೆ ದೇವರು ಅಂತ ಅನ್ನೋ ಹಾಗಾಯ್ತು ಸುಬೇದಾರ್ ಅಮ್ಮರಿಗೆ. ವ್ಯವಹಾರ ಯಾವುದು ಬಂದರೂ ಕೂಡ ಈ ಅಚ್ಚನ್ನ ಭಕ್ತನೇ ಎರಡು ಕಡೆಯವರ ಸಂಗಡ ಮಾತನಾಡಿ ಯಾವ ಕಡೆ ಪ್ರಯೋಜನ ಹೆಚ್ಚು ಅನ್ನೋದನ್ನು ನೋಡಿಕೊಂಡು ಯಜಮಾನರಿಗೆ ತಿಳಿಸ್ತಾ ಇದ್ದ. ಅವರು ಒಪ್ಪಿಕೊಂಡ ಮೇಲೆ ಹಣವು ಅವನ ಮುಖಾಂತರವೇ ಬಂದುಬಿಡೋದು. ಸುಬೇದಾರರ ಸೇವಿಂಗ್ಸ್ ಲೆಕ್ಕದಲ್ಲಿ ದುಡ್ಡು ಸೇರ್ತಾ ಬಂತು. ಅಡುಗೆಯವನು ಸ್ವಲ್ಪ ದುಡ್ಡು ಮಾಡಿದ ಮಹಾಸ್ವಾಮಿ. ಅವನು ಸೇವಿಂಗ್ಸ್ನಲ್ಲಿಟ್ಟನು ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಅವನು ನೋಡಿ ಮಹಾಸ್ವಾಮಿ, ಆ ಕಾಲಕ್ಕೇನೆ ಕೈಗೆ ಬಂಗಾರದ ಸರಿಗೆ ರಿಸ್ಟ್ ವಾಚ್ ಹಾಕ್ಕೊಂಡಿದ್ದ. ಸುಬೇದಾರರ ಕೈಗೆ ರಿಸ್ಟ್ ವಾಚ್ ಕೂಡ ಬಂಗಾರದ ಸರಿಗೆ ಇಲ್ಲ. ಇವನು ಮಡಿ ಕೆಲಸ ಮಾಡೋನಾದ್ರಿಂದ ತೊಗಲಿನ ಪಟ್ಟಿ ಹಾಕೊಳ್ಳಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಬಂಗಾರದ ಸರಿಗೆ ಮಾಡಿಸ್ಕೊಂಡು ವಾಚ್ಗೆ ಹಾಕಿಕೊಂಡಿರೋನು. ಅಡುಗೆ ಮಾಡೋನಿಗೆ ವಾಚ್ ಯಾಕಪ್ಪ ಅಂದ್ರೆ ಪುಣ್ಯವಂತ ಪ್ರಪಂಚಕ್ಕೆಲ್ಲ ತಿಳಿಯೋದಕ್ಕೆ. ಸುಬೇದಾರರಿಗೆ ಇತರರ ಸರಪರಾಯಿ ಮಾಡಿದ ಕೂಡ ಇವನೇ ಸಹಾಯವಾದ. ಈ ಸುಬೇದಾರು ಇಲಫಂಗನ ಹತ್ತಿರ ಸೇರೋದಕ್ಕೆ ಮೊದಲು ಈ ಕೆಲಸ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಇವನಿಂದ ದಾರಿ ಕೆಟ್ಟರು. ಇದರ ಜವಾಬ್ದಾರಿ ಎಲ್ಲ ಸೇವಕರದು, ಸುಖ ಎಲ್ಲ ಸುಬೇದಾರರದ್ದು. ಇವರು ಯಾಕೆ ಬೇಡ ಅನ್ಬೇಕು? ಕೊಂಚ ದಿನ ಹೋದ ಮೇಲೆ ಇವನು ಶಬರಿ ಸೇವೆ ಮಾಡಿಸಿ ಆರಂಭಿಸಿಬಿಟ್ಟ ಮಹಾಸ್ವಾಮಿ. ಶಬರಿ ಸೇವೆ ಅಂದ್ರೆ ಅರ್ಥವಾಗ್ಲಿಲ್ವೇನೋ? ಶಬರಿ ಮಾಡಿದ್ದು ಕೇಳಲಿಲ್ವೇ? ಹಣ್ಣು ಚೆನ್ನಾಗಿದೆಯೋ ಇಲ್ವೋ ಅಂತ ರುಚಿ ನೋಡಿ ದೇವರಿಗೆ ಕೊಟ್ಲಂತೆ ಸ್ವಾಮಿ. ನಮ್ಮ ಲಫಂಗ ಸುಬೇದಾರರಿಗೆ ಸುಖವನ್ನು ಒದಗಿಸಬೇಕಾದ್ರೆ ಹೀಗೆ ಮಾಡಿದ. ಪಾಪ ಅವರು ಏನು ಮಾಡೋಣ ಆಗಿದ್ದಾರೆ? ಅಥವಾ ಅವರಿಗೆ ಇವನ ಆಟ ಎಲ್ಲ ಹೇಗೆ ತಿಳಿಬೇಕು? ಹೀಗಾಗಿ ತಾಲೂಕಿನಲ್ಲಿ ಎಲ್ಲದಕ್ಕೂ ಅಧಿಕಾರಿ ಸುಬೇದಾರರು ಹೇಗೋ ಹಾಗೆ ಸುಬೇದಾರರಿಗೆ ಅಧಿಕಾರಿ ಅಡಿಗೆಯವ ಅಂತ ಆಗಿ ಹೋಯ್ತು ಮಹಾಸ್ವಾಮಿ. ಇದೇನ್ ಕೇಳ್ತೀರಿ? ಈಗಿರ್ಬೇಕಾದ್ರೆ ಇವ ಎಲ್ಲೋ ಅಲ್ಲಿ ಇಲ್ಲಿ ಹೋಗಿ ಇವನಿಗೊಂದು ಕೆಟ್ಟ ರೋಗ ಬಂತು. ಸೇವಕ ಮಲಗಿದ. ಸುಬೇದಾರ ಮನೆಯಲ್ಲಿ ಸಂಸಾರ ಅಷ್ಟು ದೊಡ್ಡದಲ್ಲ. ಆಯ್ತು 4 ದಿನ ಅಲ್ಲವೇ ಅಂತ ಸುಬೇದಾರ ಹೆಂಡತಿ ತಾವೇ ಅಡಿಗೆ ಮಾಡಿದರು. ಈ ಸೇವಕನಿಗೆ ಸೇವೆ ಮಾಡಿದರು. ಭೂಪ ನೋಡಿ ಮಹಾಸ್ವಾಮಿ, ಏನಾದರೂ ಸಂಕೋಚ ಪಟ್ಟಿರಬೇಕಲ್ಲ. ಮನೆ ಯಜಮಾನನಾಗಿ ಸೇವೆ ಮಾಡಿಕೊಂಡ. ಮನೆ ಜವಾನರೆಲ್ಲ ಹೇಳಿದ್ರು, ಸ್ವಾಮಿ ರೋಗ ವಾಸಿಯಾಯ್ತು, ಇವನು ಎದ್ದು ಅಡಿಗೆ ಮಾಡಬಹುದಾಗಿತ್ತು ಆದ್ರೆ ಹೇಳಲಿಲ್ಲ. ಅಮ್ಮ ಅವರು ಇನ್ನು ನೀನೇ ನೋಡ್ಕೋತೀಯನಪ್ಪ ಅಡಿಗೆ ಅಂತ ಒಂದಿನ ಕೇಳಿದರು. ಏನಮ್ಮ ಇಷ್ಟು ಅವಸರ ಪಡ್ತೀರಿ? ವರ್ಷದ ದಿನ ನಾನು ದುಡಿಯಲಿಲ್ವೇ? ಒಂದು 10 ದಿನ ನನ್ನ ಕೂರಿಸಿ ಅನ್ನ ಹಾಕಿದರೆ ಪಾಪ ಬರುತ್ತದೆಯೇ ಅಂತ ಕೇಳಿದ್ನಂತೆ. ಈ ವೇಳೆಗೇನೆ ಸುಬೇದಾರಿಗೆ ಸ್ವಲ್ಪ ಬುದ್ಧಿ ಬಂದಿತ್ತು ಅಂತ ಕಾಣುತ್ತೆ. ಆದ್ರೆ ಇವನ್ನ ಬಿಟ್ಟು ಕಳಿಸೋದಕ್ಕೆ ಇಷ್ಟ ಇಲ್ಲ. ಕೆಲವು ದಿನದ ಮೇಲೆ ತಿರುಗಿ ಮನೆಯ ಕೆಲಸ ಪ್ರಯಾಣದ ಕೆಲಸ ಇವನು ಮತ್ತೆ ಆರಂಭಿಸಿದ. ಹೀಗಿರುತ್ತಿರಬೇಕಾದ್ರೆ ಈ ಲಫಂಗ ಊರಿನಲ್ಲಿ ಒಬ್ಬ ಸುಳೆ ಮನೆಗೆ ಹೋಗಿ ಬರುವುದಕ್ಕೆ ಮೊದಲು ಮಾಡಿದ. ಈ ಸುಳೆ ಹತ್ತಿರ ಈ ಊರಿನ ಒಬ್ಬ ಸಾಹುಕಾರ ಹೋಗುತ್ತಿದ್ದ. ಅವಳು ಆ ಸಾಹುಕಾರನ ಇರು ಅನ್ನೋದೇ, ಈ ಅಡಿಗೆ ಅವನ್ನ ಇರು ಅನ್ನೋದೇ ಅಂತ ಎರಡು ಸ್ವಲ್ಪ ದಿನ ನೋಡಿದಳು. ಆಮೇಲೆ ಇವನನ್ನೇ ಇರು ಅಂತ ಹೇಳಿ ಸಾಹುಕಾರನ ಬೇಡ ಅಂದ್ಲು. ಅವನು ವಯಸ್ಸಾದ ಮನುಷ್ಯ, ಇವನು ಪ್ರಾಯದವನು, ದುಡ್ಡು ಇವನದೇನು ಕಡಿಮೆಯಲ್ಲ. ಸಾಹುಕಾರನಿಗೆ ಇದರಿಂದ ಕೋಪ ಬಂತು. ಕೋಪದ ಹೊತ್ತಿನಲ್ಲಿ ಬುದ್ಧಿ ತಪ್ಪಿ 4 ಜನ ಪುಂಡರನ್ನು ಕಳಿಸಿ ಆ ಸುಳೆಯ ಮನೆಗೆ ನುಗ್ಗಿಸಿ ಅವಳನ್ನು ಓಡಿಸಿದ. ನಮ್ಮ ಲಫಂಗ ಅವಳಿಗೆ ಹೇಳಿ ಸುಬೇದಾರ ಕೋರ್ಟ್ನಲ್ಲಿ ಫಿರ್ಯಾದು ಹಾಕಿಸಿದ. ಅದರಲ್ಲಿ ಸಾಹುಕಾರನು ಒಬ್ಬ ಅಪರಾಧಿ. ಸಾಹುಕಾರನಿಗೆ ಮೊದಲು ಏನು ಮಾಡುವುದಂತ ತೋಚಲಿಲ್ಲ. ಸುಬೇದಾರ ಅಡಿಗೆಯವನು ಈ ಜಗಳದಲ್ಲಿ ಸೇರಿದ್ದಾನೆ. ಸುಬೇದಾರು ಈ ಫಿರ್ಯಾದು ವಿಚಾರಣೆ ಮಾಡಬಾರದು ಅಂತ ಮೇಲಕ್ಕೆ ಬರೆದು ಫಿರ್ಯಾದನ್ನ ಬೇರೆ ಕೋರ್ಟಿಗೆ ಹಾಕಿಸ್ಬೇಕು ಅಂತ ಒಂದು ಯೋಚನೆ ತೋರಿತು. ಆಮೇಲೆ ನ್ಯಾಯ ಆದರೆ ತನಗೆ ಶಿಕ್ಷೆ ತಪ್ಪಿದ್ದಲ್ಲ. ಈ ಕೋರ್ಟ್ನಲ್ಲಾದರೂ ಇನ್ನೊಂದು ಕೋರ್ಟ್ನಲ್ಲಾದರೂ ಅನ್ಯಾಯ ಆದರೇನೆ ನಾನು ಬದುಕಿಕೊಳ್ಳಬೇಕು. ಯಾವುದೋ ಕೋರ್ಟಿಗೆ ಹೋಗಿ ಇನ್ಯಾರೋ ಮ್ಯಾಜಿಸ್ಟ್ರೇಟ್ ಹತ್ರ ಸಿಕ್ಕಾಕಿ ಒದ್ದಾಡುವುದಕ್ಕಿಂತ ಇಲ್ಲಿಯೇ ಏನಾದರೂ ಮಾಡಿಕೊಂಡು ಬದುಕಬೇಕು ಅಂತ ಅವನಿಗೆ ತೋರಿತು. ಬೇರೆ ಕೋರ್ಟಿಗೆ ಹೋಯಿತು ಅನ್ನಿ,
ಅಲ್ಲಿ ಯಾವ ಯುಧಿಷ್ಠಿರ ಬಂದು ನ್ಯಾಯ ಮಾಡ್ತಾನೆ ಅಂತ ಕೂತಿರ್ತಾನೋ? ದುಡ್ಡು ತಕ್ಕೋ ಮಾರಾಯ ಅಂದ್ರೆ ಪೊಲೀಸವ್ರನ್ನ ಕರೆದ್ರೆ ಏನ್ ಮಾಡೋದು? ಇಲ್ಲಿ ನಮ್ಮ ಸುಬೇದಾರರು ನೋಟು ಅಂದ್ರೆ ಕೈಯಲ್ಲಿ ಮುಟ್ಟೋಕೆ ಆಸೆ ಪಡೋರು. ಅಲ್ಲದೆ ಈ ತಂಟೆ ಆರಂಭಿಸಿದವನು ಅಡಿಗೆಯವನು. ಅವನಿಗೆ ಒಂದು ಮಾತು ಹೇಳಿದ್ರೆ ಸುಳ್ಳೆ ಫಿರ್ಯಾದನ್ನು ವಾಪಸ್ ತಗೊಂಡ್ರು ತಗೊಳ್ಬಹುದು. ಈಗಂತ ತೋರಿ ಒಂದು ಸುಬೇದಾರ ಹತ್ರಿಗೆ ಬೇರೆ ಕೆಲಸಕ್ಕೆ ಹೋದ ಹಾಗೆ ಒಂದು ದಿನ ಹೋಗಿ ಈ ಮಾತನ್ನು ಎತ್ತಿದ. ಸುಬೇದಾರ ಒಪ್ಪಿಕೊಂಡ್ರು. ಅಡಿಗೆಯವನ್ನ ಕರೆದ್ರು. ಏನೋ ಇದು ಊರಿನ ಸುಳ್ಳೆ ರಜಗಳಕ್ಕೆಲ್ಲ ಹೋಗ್ತೀಯಂತೆ ಅಂದರು. ಅವರಿಷ್ಟು ಖಂಡಿತವಾಗಿ ಕೇಳಬಾರದಾಗಿತ್ತು. ಅಡಿಗೆಯವನು ಪ್ರತಿಯಾಗಿ, ಯಾರು ಸ್ವಾಮಿ ಸುಳ್ಳೆ ಜಗಳಕ್ಕೆ ಹೋದವರೇ? ಸಂಸಾರಿ ಹೆಂಗಸು ಎಷ್ಟು ಸತ್ಯವಂತಳು, ಈ ಸುಳ್ಳೆ ಅನ್ನೋ ಹೆಂಗಸು ಅಷ್ಟು ಸತ್ಯವಂತಳು. ಈ ಸಾಹುಕಾರನ ಮೇಲೆ ಇಷ್ಟವಿದ್ದಾಗ ಅವನ ಮನೆಗೆ ಬಿಡ್ತಾ ಇದ್ಲು. ನನ್ನನ್ನು ಬಿಡ್ತಾ ಇದ್ದಾಳೆ, ಇನ್ನೊಬ್ಬನ ಬಿಡೋದಿಲ್ಲ ಅಂತಾಳೆ. ಮದುವೆ ಆದ ಹೆಂಡ್ತಿರಲ್ಲ, ಇಷ್ಟು ಮಟ್ಟಿಗೆ ಇದ್ರೆ ಬಹಳ ಆಯ್ತು ಎಂದ. ಸುಬೇದಾರ ಏನು ಹೇಳುವುದು ತೋಚಲಿಲ್ಲ. ಸುಮ್ಮನಾದ್ರು. ಇವನನ್ನು ಆಮೇಲೆ ಒಪ್ಪಿಸುವುದು ಎಂದು ಆ ಮಾತಿನಲ್ಲಿಗೆ ನಿಲ್ಲಿಸಿದರು. ಸಾಹುಕಾರನಿಂದ ಬರೋ ಪ್ರಯೋಜನ ಬಂತು. ಅದು ಸೇವಿಂಗ್ಸ್ ಬ್ಯಾಂಕಿನಲ್ಲಿ ಲೆಕ್ಕಕ್ಕೆ ಹೋಯಿತು. ಫಿರ್ಯಾದಿನ ವಿಚಾರಣೆ ಯಾವುದೋ ಒಂದು ನೆಪದಿಂದ ಮೊದಲು ಒಂದು ತಿಂಗಳು, ಆಮೇಲೆ ಒಂದು ತಿಂಗಳು, ಮತ್ತೆ ಒಂದು ತಿಂಗಳು, ಮರಳಿ ಒಂದು ತಿಂಗಳು, ಈಗ 4 ತಿಂಗಳು ಮುಂದಕ್ಕೆ ಹೋಯಿತು. ಸುಬೇದಾರಿಗೆ ಏನ್ ಚಪಲ ಅಂದ್ರೆ, ಸ್ವಲ್ಪ ದಿನ ಕಳೆದರೆ ನನ್ನ ಸೇವಕ ಒಪ್ಪಿಕೊಳ್ಳಬಹುದು, ಇಲ್ಲ ಪೀರ್ಯಾದಿ ಪೀರ್ಯಾದನ್ನು ಹಿಂದಕ್ಕೆ ತೆಗೆದುಕೊಳ್ಳಬಹುದು, ಅಥವಾ ತಾನೇ ಏನೋ ವಿಚಾರಣೆ ಮಾಡಿದ ಹಾಗೆ ಮಾಡಿ ಪೀರ್ಯಾದು ಊರ್ಜಿತವಾಗಲಿಲ್ಲವೆಂದು ಅಪರಾಧಿಗಳನ್ನು ಬಿಟ್ಟು ಬಿಡಬಹುದು ಅಂತ. ಆದರೆ ಅವರಿಗೆ ತನ್ನ ಸೇವಕ ಎಂಥ ಮನುಷ್ಯನೆಂದು ಮತ್ತು ತಮ್ಮ ನಡತೆಯಿಂದ ಅವನ ಗಡಸುತನ ಹೀಗೆ ಬೆಳೆದಿತ್ತೆಂದು ತಿಳಿದಿರಲಿಲ್ಲ. ಲಫಂಗ ಕೇಸು ಮುಂದಕ್ಕೆ ಹೋದ ಹಾಗೆಲ್ಲ ಆದದ್ದಾಗಲಿ, ಈ ಅಪರಾಧಿಗೆ ನಾನು ಶಿಕ್ಷೆನೇ ಮಾಡಿಸ್ತೇನೆ. ನಮ್ಮ ಮ್ಯಾಜಿಸ್ಟ್ರೇಟರು ಶಿಕ್ಷೆ ಮಾಡಿದರೆ ಸಂತೋಷ, ಮಾಡಿಲ್ಲವೆಂದ್ರೆ ಅಪೀಲು ಹೋಗ್ತೇವೆ. ಈ ಸಾಹುಕಾರನ ಸಾಹುಕಾರಿ, ಈ ಸುಬೇದಾರರ ಸುಬೇದಾರಿ ನನ್ನ ಮುಂದೆ ನಡೆಯೋದಿಲ್ಲ ಅಂತ ತೋರಿಸ್ತೇನೆ. ಪಾಠ ಹಿಡ್ದ. ಮಧ್ಯೆ ಸುಬೇದಾರರ ಮನೆಯಲ್ಲಿ ಅಡುಗೆ ಮಾಡುವುದನ್ನು ಬಿಟ್ಟು ಪೇಟೆಯಲ್ಲಿ ಒಂದು ಹೋಟೆಲ್ ಅಂಗಡಿಯನ್ನು ಇಟ್ಟು ಆಮೇಲೆ ಒಂದು ದಿನ ಸುಬೇದಾರ ಹೆಂಡತಿಗೆ, ಅಮ್ಮ ನಾನು ನಿಮ್ಮ ಮನೆಯಲ್ಲಿ ಅನ್ನ ತಿಂದಿದ್ದೇನೆ, ನಿಮಗೆ ಕೆಟ್ಟದು ಮಾಡುವುದು ನನಗೆ ಇಷ್ಟವಿಲ್ಲ, ನನಗೆ ಈಗ ಮರ್ಯಾದೆ ಮಾತು ಬಂದಿದೆ. ಸುಬೇದಾರರಿಗೆ ಒಂದು ಮರ್ಯಾದೆ ಇರೋ ಹಾಗೆ ಅಡಿಗೆಯವನಿಗೆ ಒಂದು ಮರ್ಯಾದೆ ಇದೆ, ನಾನು ಅದನ್ನು ಬಿಡೋದಕ್ಕಾಗುವುದಿಲ್ಲ. ಸುಬೇದಾರರು ಒಂದು ಕೇಸಿನಲ್ಲಿ ಆ ಸಾಹುಕಾರದಿಂದ ರೂಪಾಯಿ ತೆಗೆದುಕೊಂಡು ಬ್ಯಾಂಕಿನಲ್ಲಿ ಇಟ್ಟುಕೊಂಡು ಬಿಟ್ಟರು. ಅದು ನೊಣ ತೆರೆದ ತುತ್ತು, ಹೊಟ್ಟೆಯಲ್ಲಿ ನಿಲ್ಲೋದಿಲ್ಲಮ್ಮ. ಅದನ್ನು ಹಿಂದಕ್ಕೆ ಕೊಟ್ಟು ಬಿಟ್ಟು ನ್ಯಾಯ ಯಾವುದೋ ಅದನ್ನು ಮಾಡಿ ಹೇಳಿ, ಮಾಡಲು ಹೇಳಿ. ಬೇಕಾದ್ರೆ ಅದಕ್ಕೆ 4ರಷ್ಟು ದುಡ್ಡು ಇವರಿಗೆ ಬರೋ ಹಾಗೆ ನಾನು ಮಾಡ್ತೀನಿ. ಅದನ್ನೇನಾದರೂ ದಕ್ಕಿಸ್ಕೋಬೇಕು ಅಂತ ಇವರು ಫಿರ್ಯಾದ ವಜಾ ಮಾಡಿದ್ರೆ ನಾನು ಖಂಡಿತ ಮೇಲಕ್ಕೆ ಅರ್ಜಿ ಬರೀತೀನಿ. ಅನ್ನ ಹಾಕಿದವರು ಅಂದ ಮಾತ್ರಕ್ಕೆ ಈ ಅವಮಾನ ಸಹಿಸ್ಕೊಂಡಿರೋದಕ್ಕಾಗೋದಿಲ್ಲ. ಈಗೋ ನಾ ಬಲ್ಲೆ ತಾಯಿ, ಇವರ ಬ್ಯಾಂಕಿಗೆ ದುಡ್ಡು ಎಂದು ಇವರಿಗೆ ಬ್ಯಾಂಕ್ ದುಡ್ಡು ಎಂದು ಸೇರಿತ್ತು ಅಂತ ಮೇಲ್ನವ್ರನ್ನ ಇದನ್ನು ಬಂದು ನೋಡಿ ಅಂತ ಹೇಳ್ತೀನಿ, ವಿಚಾರಿಸ್ಲಿ ನೋಡೋಣ ಏನಾಗುತ್ತೋ ಅಂತ ಹೇಳ್ದ. ಅಲ್ಲಿಂದ ಹೊರಟು ಬಂದ. ಆಕೆ ಈ ಸಮಾಚಾರವನ್ನು ಹೇಳಿ ಇಂಥ ಅಯೋಗ್ಯರನ್ನೆಲ್ಲ ಮೇಲೆ ಹಾಕೊಂಡ್ಬಿಟ್ರೆ ಹೇಗಾಗುತ್ತೆ? ಇದಕ್ಕೆ ನೀವು ಹೋಗಿ ಇಂಥ ಸಂದರ್ಭದಲ್ಲಿ ದುಡ್ಡು ತಕ್ಕೊಂಡ್ರಿ, ಇಷ್ಟು ಬೇಗ ತಗೊಳ್ಳೋದೆ, ಅಥವಾ ತಕ್ಕೊಂಡ್ರೆ ಮನೇಲಿ ಇಟ್ಟಿರಬಾರ್ದಿತ್ತೆ, ನನ್ನ ಕೈಲಿ ಕೊಡಬಾರ್ದಿತ್ತೆ ಅಂದಳು. ಸುಬೇದಾರಿಗೆ ಇದು ನಿಜವೇದು ತೋರಿತು. ಈ ಲಫಂಗನ ಕೈಯಲ್ಲಿ ಸಿಕ್ಕಾಕೊಂಡು ತಪ್ಪೆಂದು ಅವರಿಗೆ ಮನಸ್ಸಿಗೆ ಸ್ಪಷ್ಟವಾಯಿತು. 2-3 ದಿನ ಯೋಚನೆ ಮಾಡಿ ಲಫಂಗನಿಗೆ ಹೇಳಿ ಕಳಿಸಿ, ಅಪ್ಪ ಎಷ್ಟಾದ್ರೂ ನೀನು ಬುದ್ಧಿವಂತ, ವಯಸ್ಸಿನಲ್ಲಿ ಚಿಕ್ಕವನಾದರೂ ತಿಳಿದವನು, ನಮಗೆಷ್ಟೋ ಸಹಾಯ ಮಾಡಿದ್ದೀಯ. ನೀನು ನೀರು ಹೊಯ್ದು ಬೆಳೆಸಿದ ಗಿಡನ ನೀನ್ಯಾಕೆ ಕೆಡಿಸಬೇಕು? ನನ್ನಿಂದ ನಿನಗೂ ಸ್ವಲ್ಪ ಪ್ರಯೋಜನವಾಗಿದೆ. ಎಲ್ಲಾನು ಯೋಚನೆ ಮಾಡಿ ಈಗ ಏನ್ ಮಾಡೋದು ಅಂತ ಹೇಳು, ಯಾವ ಪ್ರಕಾರ ಮಾಡಿಬಿಡೋಣ ಎಂದು ಕೇಳಿದರು. ಲಫಂಗ, ಅದೆಲ್ಲ ಸರಿ ಸ್ವಾಮಿ, ನೀವು ದುಡ್ಡು ತೆಗೆದುಕೊಳ್ಳುವಾಗ ನನ್ನನ್ನು ಒಂದು ಮಾತು ಕೇಳಿದರೆ ನಾನು ಏನಾದರೂ ಮಾಡಬಹುದಾಗಿತ್ತು, ಈಗ ನಾನೇನು ಮಾಡಲಿ? 6 ರೂಪಾಯಿಯನ್ನು ಅವರಿಗೆ ಹಿಂದಕ್ಕೆ ಕೊಟ್ಟು ಬಿಡಿ, ಅವರು ಹೆಂಗಸಿನ ಹತ್ತಿರ ಬಂದು ತಪ್ಪಾಯಿತು ಅಂತ ಒಪ್ಪಿಕೊಳ್ಳಲಿ. ತಾವು ಸುಬೇದಾರು, ತಮ್ಮ ಮಾತು ತೆಗೆದು ಹಾಕೋದಿಲ್ಲ. ನಾನು ಬೇಕಾದ್ರೆ 6 ರೂಪಾಯಿ ಒಂದು ನಿಮಗೆ 6 ರೂಪಾಯಿ ತಂದು ನಿಮಗೆ ತಂದು ಕೊಡುತ್ತೇನೆ, ಇಲ್ಲ 3 ತಿಂಗಳು ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಅದನ್ನು ಸಂಪಾದಿಸಿಕೊಡುತ್ತೇನೆ ಎಂದ. ಸುಬೇದಾರು ಏನೇನೋ ಹೇಳಿದರೂ ಇವನು ಕೇಳಲಿಲ್ಲ. ಕೊನೆಗೆ ಸೇವಿಂಗ್ಸ್ ಬ್ಯಾಂಕಿನಿಂದ ದುಡ್ಡು ತೆಗೆದರೆ ಊರಿಗೆಲ್ಲ ತಿಳಿತದಪ್ಪ ಎಂದರು. ಲಫಂಗ, ನನಗೆ ಒಂದು ಪ್ರೋ ನೋಟ್ ಕೊಡಿ, ಆ ದುಡ್ಡು ನಾನು ಕೊಡುತ್ತೇನೆ, ಅವ್ರಿಗೆ ಕೊಟ್ಟು ತೀರಿಸಿಬಿಡಿ ಎಂದ. ಸುಬೇದಾರು, ನನ್ನ ಜುಟ್ಟು ನಿನ್ನ ಕೈಲಿ ಕೊಟ್ಟು ಒದ್ದಾಡಲೇ ಎಂದ. ಸ್ವಾಮಿ, ನಿಮ್ಮನ್ನು ಕೆಡಿಸಬೇಕು ಅಂತಿದ್ರೆ ಇದುವರೆಗೆ ನನಗೆ ತಿಳಿದಿರುವ ವಿಷಯ ಸಾಲದೆ, ಈ ಪ್ರೋ ನೋಟಿನಿಂದ ನೀವು ನನ್ನ ಕೈಗೆ ಸಿಕ್ಕುತ್ತೀರಾ? ನಾನು ದಿನ ಅಗ್ನಿಯನ್ನು ಮುಟ್ಟೋ ಮನುಷ್ಯ ಸ್ವಾಮಿ, ನನ್ನ ಹತ್ರ ಮೋಸ ಇಲ್ಲ, ಅದ್ರ ಮೇಲೆ ನಿಮ್ಮಿಷ್ಟ ಎಂದ. ಸುಬೇದಾರ್ ಅವನಿಗೊಂದು ಪ್ರೋ ನೋಟನ್ನು ಬರೆದುಕೊಟ್ಟರು. ಸಾಹುಕಾರನಿಗೆ ಹಣವನ್ನು ಹಿಂದಕ್ಕೆ ಕೊಟ್ಟು ಈ ಕೇಸು ನೀವು ಹೊರಗೆ ಫೈಸಲ್ ಮಾಡಿಕೊಂಡ್ರೆ ಅನುಕೂಲ ಎಂದು ಹೇಳಿ ಕಳಿಸಿದರು. ಸಾಹುಕಾರನ ಹಣೆಯಲ್ಲಿ ಬರೆದಿತ್ತು, ಮಾ ಸ್ವಾಮಿ ಸೂಳೆ ಕಾಲಿಗೆ ಬಿದ್ದು ಮಾಫ್ ಮಾಡುವಂತ ಕೇಳಿಕೊಳ್ಳುವುದಕ್ಕೆ. ಹೇಳಿಕೊಂಡ ಮಾ ಸ್ವಾಮಿ, ಆಯ್ತು. ಇದಾದ 8 ದಿನಕ್ಕೆ ಸುಬೇದಾರರು 3 ತಿಂಗಳು ರಜಾಕ್ಕೆ ಬರೆದುಕೊಟ್ಟು ಬರ್ಕೊಟ್ರು. ರಜಾ ಮುಗಿಯುವ ವೇಳೆಗೆ ಅವರಿಗಿನ್ನೆಲ್ಲೋ ವರ್ಗವಾಯಿತು.
ಅಲ್ಲಿಗೆ ಹೋದ ಮೇಲೆ ಲಫಂಗನಿಗೆ ಆ ಹಣ ಕೊಟ್ಟು ತೀರಿಸಿದರಂತೆ. ಅಂತೂ ಇಲ್ಲಿ ಪಜೇತಿಗೆ ಸಿಕ್ಕಿಸ್ಕೊಂಡು ಅವರಿಗೆ ಸ್ವಲ್ಪ ಬುದ್ಧಿ ಬಂತು ಅಂತ ಕಾಣುತ್ತೆ. ಆ ತಾಲೂಕಿನಲ್ಲಿ ತಕ್ಕ ಮಟ್ಟಿಗೆ ಸತ್ಯವಾಗಿದ್ರು ಅಂತ ಕೇಳಿದ್ದೀನಿ ಅಂದ. ರಾಮಣ್ಣನವರ ಕತೆ ಮುಗಿದ ಮೇಲೆ ನಾನು ಅವರನ್ನು, ಲಫಂಗ ಈಗ ಎಲ್ಲಿ ಇದ್ದಾನೆಯೇ? ಇರೋ ಹಾಗೆ ಕಾಣಲಿಲ್ಲ ಸ್ವಾಮಿ, ಅವನ ಅಂಗಡಿ ಹಾಕಿದ ಕಡೆ ಏನೋ ಅಂಗಡಿ ಇದೆ, ಆದ್ರೆ ಅವನು ಅದನ್ನು ಬಿಟ್ಟು ಈಗ 3-4 ವರ್ಷ ಆಗಿರಬೇಕು. ಎತ್ತಲೋ ಅವರ ಊರಿಗೆ ಹೋದ ಅಂತ ಕಾಣುತ್ತೆ. ಆ ಹೆಂಗಸನ್ನ ಬಿಟ್ಟುಬಿಟ್ಟು ಸಾರಿ ಮಹಾಸ್ವಾಮಿ, ಸೂಳೆಗೆ ಸೂಳೆಗಾರನಿಗೆ ಈ ಕಟ್ಟುಪಾಡೇನು ಬಂತು? ತಾಲೀನೇ ಭಾಷಿಂಗಾನೆ, ಇವನ ಪಾಡಿಗೆ ಇವನು ಹೋದ. ಆ ಸಾಹುಕಾರ ತಿರುಗಿ ಅವಳ ಹತ್ತಿರ ಓಡಿಯಾಡ್ತಾ ಇದ್ದಾನೆ. ರಾಮಣ್ಣನವರು ಹೇಳಿದ ಮಾತಿನಲ್ಲಿ ಎಷ್ಟು ನಿಜವೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಆದ್ರವರು ಹೇಳಿದ ಕೆಲವು ಮಾತಾದರೂ ಊಹಿಸಿರುವ ಮಾತಾಗಿರಬೇಕು. ಅಡಿಗೆಯವನಿಗೆ ಸುಬೇದಾರರಿಗೆ ನಡೆದ ಎಲ್ಲ ಮಾತು ಇವರಿಗೆ ಹೇಗೆ ತಿಳಿಯಬೇಕು? ಆದರೆ ಸ್ಥೂಲವಾಗಿ ಅವರು ಹೇಳಿದ ವಿಷಯ ಸರಿ ಇರಬಹುದು ಅಂತ ಕಾಣುತ್ತೆ. ತಮಗೆ ಅಪಕಾರ ಮಾಡಿದ ಅಧಿಕಾರಿ ಎನ್ನುವ ಕಾರಣದಿಂದ ಅವರು ಅಲ್ಲಲ್ಲಿ ಮಾತನ್ನು ಅತ್ತಿ ಮಾಡಿರಬೇಕು. ಇಂತೂ ಇದು ಇಂಥವರಲ್ಲಿ ವಾಡಿಕೆ. ಆಮೇಲೆ ನಾನು ನೀವು ಹೇಳೋ ಮಾತು ಕೇಳಿದ್ರೆ ಸುಬೇದಾರು ಅನ್ನೋ ಹೆಸರಿಗೆ ಮರ್ಯಾದನೆ ಕಡಿಮೆ ಆಗೋ ಆಗಿದೆಯಲ್ಲಪ್ಪ ಎಂದೆ. ಅಯ್ಯೋ ಉಂಟೆ ಮಹಾಸ್ವಾಮಿ, ಮನುಷ್ಯ ಕೆಟ್ಟವನಾದ್ರೆ ಸುಬೇದಾರಿ ಏನ್ ಮಾಡಿತ್ತು? ಒಬ್ಬ ಕಾನ್ಸ್ಟೇಬಲ್ ಇರುತ್ತಾನೆ, ಸಾಚಾ ಮಾತಾಡುತ್ತಾನೆ, ದೊಡ್ಡ ಮನುಷ್ಯ ಅನಿಸಿಕೊಳ್ಳುತ್ತಾನೆ. ಒಬ್ಬ ಕಲೆಕ್ಟರ್ ಇರುತ್ತಾರೆ, ಲುಚ್ಚ ಕೆಲಸ ಮಾಡುತ್ತಾರೆ, ಕೆಟ್ಟವನಿಸ್ಕೊಳ್ತಾರೆ. ಕೆಲಸ ಏನು ಮಾಡುತ್ತೆ? ಮನುಷ್ಯ ಯೋಗ್ಯತೆ ಮಾಡುತ್ತೆ, ಒಳ್ಳೆಯದನ್ನ ಕೆಟ್ಟದನ್ನ ಎಂದರು. ಈಚೆಗೆ ನಿಮ್ಮ ತಾಲೂಕಿನಲ್ಲಿ ಅಂತ ಸುಬೇದಾರರು ಬರಲಿಲ್ವಲ್ಲ ಎಂದೆ. ರಾಮಣ್ಣನವರು, ಸ್ವಾಮಿ ಬರ್ತಾರೆ ಹೊಸಬ್ರು. ಈ ಸುಬೇದಾರರಿಗೆ ಲಂಚ ತೆಗೆದುಕೊಳ್ಳುವುದಕ್ಕೂ ಹೆದರಿಕೆ ಇಲ್ಲ. ಈಗಿನ ಸುಬೇದಾರರು ಸಂಬಳ ತೆಗೆದುಕೊಳ್ಳುವುದಕ್ಕೆ ಹೆದರುತ್ತಾರೆ. ಕಾಲವು ನಾಜೂಕಾಯ್ತು ಸ್ವಾಮಿ, ಕಲಿಕಾಲ, ತಣ್ಣೀರು ಆರಿಸಿಕೊಂಡು ಕುಡಿಯಬೇಕು ಈಗ ಎಂದರು. ನನಗೆ ನಗು ಬಂದಿತು. ಸ್ವಲ್ಪ ಹೊತ್ತು ಆ ಮಾತು ಈ ಮಾತು ಆಡುತ್ತಿದ್ದ ರಾಮಣ್ಣನವರು, ಅಪ್ಪಣೆಯಾದರೆ ನಾನು ಬರುತ್ತೇನೆ ಎಂದರು. ಸಂತೋಷ ರಾಮಣ್ಣನವರೇ ಎಂದೆ. ಒಂದು ಕ್ಷಣ ಬಿಟ್ಟು ನಿಮಗೆ ಒಂದು ಮಾತು ಹೇಳಬೇಕೆಂದು ತೋರುತ್ತೆ, ಹೇಳಲೇ ಎಂದೆ. ಅಪ್ಪಣೆಯಾಗಲಿ ಎಂದರು ರಾಮಣ್ಣನವರು. ನೀವು ನನಗೆ ಹೇಳಿದ ಮಾತನ್ನೆಲ್ಲ ಸಿಕ್ಕಿದ ಹಾಗೆ ಯಾರಿಗೂ ಹೇಳಬಾರದು, ಎಲ್ಲರಿಗೂ ಹೇಳಬಾರದು. ಪಾಪ ಆ ಮನುಷ್ಯನ ಹೆಸರನ್ನು ನೀವು ಯಾಕಡಿಸಬೇಕು ಎಂದೆ. ರಾಮಣ್ಣನವರು, ಅಯ್ಯೋ ಮಹಾಸ್ವಾಮಿ, ಎಲ್ಲಾದರೂ ಉಂಟೆ, ನನ್ನ ಹೆಂಡತಿಗೂ ಕೂಡ ಹೇಳೋದಿಲ್ಲ. ನಿಮ್ಮನ್ನು ನೋಡಿದೆ ಬಹಳ ದಿವಸವಾಗಿತ್ತು. ಆ ನಮ್ಮ ಫಾರ್ ಡೆಪ್ಯೂಟಿ ಕಮಿಷನರ್ ಸಾಹೇಬರು ನಮ್ಮ ಕುಸ್ತ ಸುಖ ಕಂಡು ನಮಗೆ ಬೇಕಾದವರು ಆಗಿದ್ದರು. ಅವರಿಗೆ ನೀವು ಬಹಳ ಬೇಕಾದವರು. ಅದರ ಮೇಲೆ ಏನೋ ಬಾಯಲ್ಲಿ ಬಂದುಬಿಡ್ತು ಹೇಳಿದೆ. ಎಲ್ಲರಿಗೂ ಹೇಳಿಯೇನೆ ಎಂದರು. ನಾನು ಅಷ್ಟೇ, ಸ್ವಾಮಿ ಹೋಗಿ ಬನ್ನಿ ಎಂದೆ. ಅವರು ಹೊರಟು ಹೋದರು. ಅವರು ಈ ಕಥೆಯನ್ನು ಯಾರಿಗೂ ಹೇಳುವುದಿಲ್ಲ ಎಂದು ನನಗೆ ನಂಬಿಕೆ ಇಲ್ಲ. ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.